ಕೊಡಗು ಜಿಲ್ಲೆಯಲ್ಲಿ 2023ರ ಚುನಾವಣೆ ಜಾತ್ಯತೀತ ಜನತಾದಳದ ಯುಗಾಂತ್ಯಕ್ಕೂ ಸಾಕ್ಷಿಯಾಗಿದೆ. ನಾಯಕರ ಒಣ ಪ್ರತಿಷ್ಠೆಗೆ ಪಕ್ಷವನ್ನು ಬಲಿ ಕೊಡುವ ಪ್ರಮೇಯವೇ ಒದಗಿ ಬಂದಿದೆ. ನೂರಾರು ಕಾರ್ಯಕರ್ತರಲ್ಲಿ ಈ ನೋವಿದ್ದರೂ ಏನೂ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿರುವುದಂತೂ ಸತ್ಯ. ಇದೀಗ ಜೆಡಿಎಸ್ನಲ್ಲಿ ಅಳಿದುಳಿದ ಮಂದಿ ಒಂದು ತಂಡವಾಗಿ ಕಾಂಗ್ರೆಸ್ನತ್ತ ದೌಡಾಯಿಸಲು ಸನ್ನದ್ಧರಾಗಿದ್ದಾರೆ ಎಂಬ ಮಾಹಿತಿ ವಿಶ್ವಾಸನೀಯ ಮೂಲಗಳಿಂದ ತಿಳಿದು ಬಂದಿದೆ. ರಾಜ್ಯದಲ್ಲಿ ಜೆಡಿಎಸ್ನಿಂದ ಬೆರಳೆಣಿಕೆ ಶಾಸಕರು ಆಯ್ಕೆಯಾಗಿರುವುದು, ಆಯಾ ಜಿಲ್ಲೆಗಳಲ್ಲಿ ಪಕ್ಷವು ಹೀನಾಯ ಸೋಲನ್ನಪ್ಪಿರುವುದು ಜೆಡಿಎಸ್ ವರಿಷ್ಠರಲ್ಲಿ ತೀವ್ರ ಸಂದಿಗ್ಧತೆ ತಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳಲಿದೆಯೇ ಎಂಬ ಚರ್ಚೆಗಳು ಎದ್ದಿರುವ ಬೆನ್ನಲ್ಲೇ ಇತ್ತ ಜೆಡಿಎಸ್ ವರಿಷ್ಠರು ರಾಜ್ಯದಲ್ಲಿ ತಳಮಟ್ಟದಿಂದಲೇ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಆಯಾ ಜಿಲ್ಲಾ ಪ್ರತಿನಿಧಿಗಳನ್ನೊಳಗೊಂಡಂತೆ ಇದೇ 18ರಂದು ಬೆಂಗಳೂರಿನಲ್ಲಿ ಜೆಡಿಎಸ್ ಸಭೆ ನಡೆಸುವ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಪತ್ರ ಬರೆದಿದ್ದಾರೆ. ಈ ಪೈಕಿ ಕೊಡಗಿನಿಂದ ಕೆಎಂ ಗಣೇಶ್ ಅವರಿಗೂ ಆಹ್ವಾನವಿದೆ ಎನ್ನಲಾಗಿದೆ. ಆದರೆ ಅನೇಕ ಏಳು ಬೀಳುಗಳನ್ನು ಕಂಡು ಕುಸಿದು ಮೇಲೆದ್ದು ಮತ್ತೆ ಕುಸಿದು ಹೋಗಿರುವ ಜೆಡಿಎಸ್ ಪಕ್ಷವನ್ನು ಕೊಡಗಿನಲ್ಲಿ ಮತ್ತೆ ಸಂಘಟಿಸಲು ಸಾಧ್ಯವಿದೆಯೇ ಎಂಬುದು ನಾಯಕರ ಪ್ರಶ್ನೆ. ಬಹುಶಃ ಕೊಡಗು ಜೆಡಿಎಸ್ನಲ್ಲಿ ನಡೆದ ರಾಜೀನಾಮೆ ಹಾಗೂ ಪಕ್ಷಾಂತರಗಳ ಪರ್ವ ಬೇರೆ ಯಾವ ಪಕ್ಷದಲ್ಲೂ ಕಂಡು ಬಂದಿಲ್ಲ. ಭಿನ್ನಾಭಿಪ್ರಾಯ ಪ್ರತಿಷ್ಠೆಗಳಿಂದಲೂ ಜಿಲ್ಲೆಯಲ್ಲಿ ಜೆಡಿಎಸ್ ಕಂಗೆಟ್ಟಿತ್ತು. ಈ ಎಲ್ಲ ಕಾರಣಗಳಿಂದ ಇಂದು ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ಪಕ್ಷದಲ್ಲಿ ನಿರ್ಮಾಣವಾಗಿರುವುದನ್ನು ಬಹುತೇಕ ಕಾರ್ಯಕರ್ತರು ಒಪ್ಪಿಕೊಳ್ಳುತ್ತಾರೆ. ಜೆಡಿಎಸ್ಗೆ ಸಾರಥ್ಯ ವಹಿಸಿದ ಕೆಎಂ ಗಣೇಶ್ ಅವರ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿಲ್ಲ. ಅಧ್ಯಕ್ಷರಾಗಿ ಕೆಎಂ ಗಣೇಶ್ ಅವರನ್ನು ನೇಮಿಸಿದ್ದರೂ ಇನ್ಯಾರೋ ಬೆಂಗಳೂರು ಮಟ್ಟದಲ್ಲಿ ಪಕ್ಷವನ್ನು ನಿಯಂತ್ರಿಸುವ ಪರಿಸ್ಥಿತಿ ಎದುರಾಗಿತ್ತು. ಪರಿಣಾಮವಾಗಿ ಕೆಎಂ ಗಣೇಶ್ ಕಳೆದ ಚುನಾವಣೆಯಲ್ಲೂ ಅಷ್ಟೊಂದು ಸಕ್ರಿಯ ಪಾತ್ರ ವಹಿಸಿದ ಉದಾಹರಣೆಗಳಿಲ್ಲ. ಪಕ್ಷ ಹೀನಾಯ ಸೋಲುಂಡಿದೆ. ಇದೀಗ ಕೆಎಂ ಗಣೇಶ್ ತಮ್ಮ ಬಳಗದೊಂದಿಗೆ ಕಾಂಗ್ರೆಸ್ ಸೇರುವುದು ಬಹುತೇಕ ಖಚಿತವಾಗಿದೆ. ಕೆಎಂ ಗಣೇಶ್ ಅವರ ಜೊತೆ ಬೆಂಬಲಿಗರು ಕೂಡ ಇದೇ ನಿರ್ಧಾರದಲ್ಲಿದ್ದಾರೆ. ಮೂಲಗಳ ಪ್ರಕಾರ ರಾಜ್ಯ ಮಟ್ಟದಲ್ಲಿಯೂ ಅನೇಕ ನಾಯಕರು ಕಾಂಗ್ರೆಸ್ನತ್ತ ವಾಲಲಿದ್ದಾರೆ ಎಂಬ ಸುದ್ದಿ ದಟ್ಟವಾಗಿದೆ. ಈ ಪೈಕಿ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಅವರ ಹೆಸರು ಕೇಳಿ ಬರುತ್ತಿದೆ. ಜುಲೈ 18ರ ಜೆಡಿಎಸ್ ಸಭೆಗೆ ಕೆಎಂ ಗಣೇಶ್ ಹಾಜರಾಗುತ್ತಿಲ್ಲ ಎಂಬ ಮಾಹಿತಿಯು ಚಿತ್ತಾರಕ್ಕೆ ಲಭ್ಯವಾಗಿದೆ. ಜೆಡಿಎಸ್ನಲ್ಲಿ ಅಸಮಾಧಾನ ಹೊಂದಿರುವವರು ಕಾಂಗ್ರೆಸ್ ಸೇರಲು ಶುಭ ಮುಹೂರ್ತಕ್ಕಾಗಿ ಕಾಯುತ್ತಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ಮುಹೂರ್ತ ಫಿಕ್ಸ್ ಆಗುವ ನಿರೀಕ್ಷೆ ಇದೆ.